ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಸಂಕೇತ್. ಈ ವಾರ ನಾನು ನೋಡ್ಕೊಂಡು ಬಂದಿರುವಂತಹ ಸಿನಿಮಾ ಹೆಡ್ ಬುಷ್. ಈ ಸಿನಿಮಾ ಹೆಂಗಿದೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೆಂಗಳೂರಿನ ಮೊಟ್ಟಮೊದಲ ಡಾನ್ ಎಂ ಪಿ ಜಯರಾಜ್ ನಿಮಗೆಲ್ಲ ನೆನಪಿರಬಹುದು. ಅವರ ಬದುಕಿನ ಕಥೆಯನ್ನು ಆಧರಿಸಿ ಈ ಸಿನಿಮಾ ತೆರೆಗೆ ಬಂದಿರುವಂತದ್ದು. ಅಗ್ನಿಶ್ರೀಧರ್ ಅವರು ದಾದಾಗಿರಿಯ ದಿನಗಳು ಅನ್ನುವಂತಹ ಒಂದು ಪುಸ್ತಕನ ಬರೆದಿದ್ರು. ಈ ಹಿಂದೆ ಆ ಕೃತಿಯನ್ನು ಆಧರಿಸಿ ಈ ಹೆಡ್ ಬುಷ್ ಸಿನಿಮಾ ಸಿದ್ಧಗೊಂಡಿರುವಂತದ್ದು. ಯುವ ನಿರ್ದೇಶಕ ಶೂನ್ಯ ಅನ್ನುವಂಥವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ತೆರೆಗೆ ಬರೋಕ್ಕಿಂತ ಮುಂಚೆ ಈ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಡಾನ್ ಜಯರಾಜ್ ಬದುಕಿನ ಕಥೆ ಅನ್ನೋ ಕಾರಣಕ್ಕೆ ತುಂಬ ವಿವಾದಕ್ಕೂ ಕಾರಣ ಆಗಿತ್ತು. ಈ ಸಿನಿಮಾ ಹೆಂಗಿದೆ ಅಂತ ಹೇಳೋದಾದ್ರೆ, ಹೆಡ್ ಬುಷ್ ಇಡೀ ಸಿನಿಮಾ ಡಾನ್ ಜಯರಾಜ್ ಜೀವನವನ್ನ ಆಧರಿಸಿ, ಅವರ ಬದುಕಿನ ಕಥೆಯನ್ನು ಆಧರಿಸಿ ತೆರೆಗೆ ಬಂದಿರುವಂತಹ ಸಿನಿಮಾ. ತಿಗಳರಪೇಟೆಯ ಒಬ್ಬ ಮಾಮೂಲಿ ಜಯರಾಜ್ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿಯವರಿಗೂ ತಲೆನೋವಾಗುವಷ್ಟರ ಮಟ್ಟಿಗೆ ಹೇಗೆ ಬೆಳೀತಾನೆ ಆತ, ಜೊತೆಗೆ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರನ್ನ ಕೇಂದ್ರವಾಗಿರಿಸಿಕೊಂಡು ಕರ್ನಾಟಕದಲ್ಲಿ ಹುಟ್ಟಬೇಕಾಗಿದ್ದಂತಹ ಒಂದು ಕ್ರಾಂತಿ ಅಂಡರ್ ವರ್ಲ್ಡ್ ಹುಟ್ಕೊಳ್ಳೋದಕ್ಕೆ ಹೇಗೆ ನಾಂದಿಯಾಗುತ್ತೆ, ಮತ್ತು ಈ 70ರ ದಶಕದಲ್ಲಿ ಹುಟ್ಕೊಂಡಂತಹ ಅಂಡರ್ ವರ್ಲ್ಡು ಇದರ ಹಿಂದಿನ ರಾಜಕೀಯ ಉದ್ದೇಶಗಳೇನಾಗಿತ್ತು, ಇದೆಲ್ಲದರ ಸುತ್ತ ಈ ಹೆಡ್ ಬುಷ್ ಕಥೆಯನ್ನು ಹೆಣೆದಿದ್ದಾರೆ ಶೂನ್ಯ ಅವರು. ತುಂಬ ಚೆನ್ನಾಗಿ ಮೂಡು ಬಂದಿದೆ ಕತೆ ಏನೋ, ಆದರೆ ನಿರೂಪಣೆ ತುಂಬ ಇತಿಮಿತಿಗಳಲ್ಲಿ ಸಿಲುಕಿ ಒದ್ದಾಡುತ್ತೆ ಅಂತ ನನಗನ್ಸುತ್ತೆ. ಚಿತ್ರಕಥೆಯ ಇನ್ನೊಂದು ಪ್ರಮುಖ ಅಂಶನ ಹೇಳಬೇಕು ಅಂತ ಆದರೆ, ಜಯರಾಜು ಮತ್ತು ಆತನ ಆಪ್ತ ಗಂಗಾ ಏನಿದ್ದಾರೆ, ಇವರಿಬ್ಬರ ಬದುಕಿನಲ್ಲಿ ಬೆಂಗಳೂರು ಕರಗ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ತೋರಿಸ್ಕೊಳ್ಳಲಾಗಿದೆ. ಅದೇ ಈ ಸಿನಿಮಾದ ತಿರುವು ಕೂಡ ಹೌದು. ಹೆಡ್ ಬುಷ್ ಸಿನಿಮಾ ಜಯರಾಜ್ ಬದುಕಿನ ಸುತ್ತ ಮೂಡು ಬಂದಿದೆ ಅನ್ನೋ ಕಾರಣಕ್ಕೆ ತುಂಬಾ ನಿರೀಕ್ಷೆನ ಹುಟ್ಟಿಸಿತ್ತು. ಆದರೆ ಈ ಸಿನಿಮಾದಲ್ಲಿ ಜಯರಾಜ್ ಅವರ ಇಡೀ ಬದುಕಿನ ಕಥೆನ ಹೇಳಲಾಗಿದೆಯಾ ಅಂತ ಕೇಳೋದಾದರೆ, ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದು ಒಂದು ಅಧ್ಯಾಯ ಮಾತ್ರ ಅಂತ ಹೇಳ್ಬೋದು. ಅಂದರೆ ಒಬ್ಬ ಜಯರಾಜ್, ಒಬ್ಬ ಮಾಮೂಲಿ ಜಯರಾಜ್ ಡಾನ್ ಜಯರಾಜ್ ಆಗಿ ಬೆಳೆದಿದ್ದು ಹೇಗೆ ಅನ್ನೋದನ್ನು ಮಾತ್ರ ಇಲ್ಲಿ ತೋರಿಸಲಾಗಿದೆ. ಆದರೆ ಮುಂದಿನ ಕಂತುಗಳಲ್ಲಿ ಇಡೀ ಜಯರಾಜ್ನ ಬದುಕಿನ ವೃತ್ತಾಂತವನ್ನು ತೆರೆದಿಡುವ ಪ್ರಯತ್ನ ಮಾಡ್ತೀನಿ ಅಂತ ನಿರ್ದೇಶಕರು ಇಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಹೆಡ್ ಬುಷ್ ಪಾರ್ಟ್ 2 ಪಾರ್ಟ್ 3 ಕೂಡ ಬರಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು. ಅಂಡರ್ ವರ್ಲ್ಡ್ ಹಿನ್ನೆಲೆಯ ಕಥಾಹಂದರ ಹೊಂದಿರುವಂತಹ ಸಿನಿಮಾಗಳನ್ನ ತೆರೆಗೆ ತರೋದು ಅಷ್ಟು ಸುಲಭದ ಮಾತಲ್ಲ, ಯಾಕಂದರೆ ಸಾಕಷ್ಟು ವಿವಾದಗಳಿರುತ್ತೆ, ತುಂಬಾ ಕಾಂಟ್ರವರ್ಸಿಗೆ ಸಿಲುಕಾಕುವಂಥವು ಈ ಸಿನಿಮಾಗಳು. ಸೊ ಹೆಡ್ ಬುಷ್ ಕೂಡ ತೆರೆಗೆ ಬರೋಕ್ಕಿಂತ ಮುಂಚೆ ಸೆಟ್ಟೇರೋ ದಿನದಿಂದಲೂ ತುಂಬಾ ಕಾಂಟ್ರವರ್ಸಿಗಳಲ್ಲಿತ್ತು, ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿತ್ತು ಕೂಡ. ಅದಕ್ಕೆ ಚಿತ್ರತಂಡ ಕೂಡ ಸ್ಪಷ್ಟನೆ ಕೊಟ್ಕೊಂಡು ಬಂದಿತ್ತು. ಶೂನ್ಯ ಅವರು ತುಂಬಾ ತಮಗೆ ತಾವು ಅಂದರೆ ನರೇಷನ್ ಮಾಡೋದ್ರಲ್ಲಿ ತುಂಬಾ ಲಿಮಿಟೇಷನ್ಸ್ನ ಹಾಕ್ಕೊಂಡು ನರೇಷನ್ ಮಾಡ್ತಾ ಹೋಗಿದ್ದಾರೆ ಅಂತ ನನಗನ್ನಿಸ್ತು. ತುಂಬಾ ಏನು ತುಂಬ ಫ್ರೀಡಮ್ ಇದೆ, ತುಂಬ ಫ್ರೀ ಸ್ಪೇಸ್ ಇಟ್ಕೊಂಡು ಕತೆ ಹೇಳಿದ್ದಾರೆ ಅಂತ ನನಗೇನು ಅನ್ನಿಸ್ಲಿಲ್ಲ. ತುಂಬ ಇಕ್ಕಟ್ಟಿನಲ್ಲಿ ಒದ್ದಾಡಿಕೊಂಡು ಕತೆ ಹೇಳೋ ಪ್ರಯತ್ನ ಮಾಡಿದ್ದಾರೆ, ಅದು ಎದ್ದು ಕಾಣಿಸುತ್ತೆ. ಇನ್ನೂ ಪ್ರಯೋಗಗಳನ್ನ ಮಾಡ್ಬೋದಿತ್ತವರು, ಇನ್ನೂ ತುಂಬ ಅದ್ಭುತವಾಗಿ ನಿರೂಪಣೆನ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಜಯರಾಜ್ ಸಹಚರರು ಇವತ್ತಿಗೂ ಹೇಳ್ಕೊಳ್ಳೋ ಹಾಗೆ ಜಯರಾಜು ಇಡೀ ಬೆಂಗಳೂರನ್ನ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಇದ್ದಂತಹ ಒಬ್ಬ ಪ್ರಧಾನಿಗೆ ತಾನು ತಲೆನೋವಾಗಿ ಪರಿಣಮಿಸಬಲ್ಲಂತಹ ವ್ಯಕ್ತಿತ್ವವುಳ್ಳಂತಹ ಈ ಜಯರಾಜು ತುಂಬ ಅಮಾಯಕನಾಗಿದ್ದ, ತೀರಾ ಅಮಾಯಕನಾಗಿದ್ದ ವ್ಯಕ್ತಿಗತವಾಗಿ ಅಂತ ಏನು ಸಮಜಾಯಿಷಿ ನೀಡೋಕೆ ಹೋಗೋದಿದೆಯಲ್ಲ, ತುಂಬಾ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿದೆಯಲ್ಲ, ಇದೆಲ್ಲೋ ಒಂದು ಕಡೆ ಅಗತ್ಯ ಇತ್ತ, ಇದರ ಹಿಂದಿನ ರಾಜಕೀಯ ಏನು ಅನ್ನೋದ್ರ ಬಗ್ಗೆ ನನಗೆ ಅರ್ಥ ಆಗಲಿಲ್ಲ. ಈ ಇಡೀ ಸಿನಿಮಾದಲ್ಲಿ ಜಯರಾಜ್ ಪಾತ್ರವನ್ನು ವಿಜೃಂಭಿಸಲಾಗಿದೆ ಅಂತ ನನಗನ್ಸುತ್ತೆ. ಅಂದರೆ 70ರ ದಶಕದಲ್ಲಿ ಇಡೀ ಬೆಂಗಳೂರನ್ನ ತನ್ನ ಕಪಿಮುಷ್ಟಿನಲ್ಲಿ ಹಿಡಿದಿಟ್ಕೊಂಡಿದ್ದಂತಹ ಒಬ್ಬ ನಟೋರಿಯಸ್ ವ್ಯಕ್ತಿ, ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಇಲ್ಲಿನ ಕರ್ನಾಟಕದ CMಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಕಂಟ್ರೋಲ್ಗೆ ಅಂದರೆ ಕಾನೂನು ಸುವ್ಯವಸ್ಥೆನ ಕಾಪಾಡಿಕೊಳ್ಳಿ ಬೆಂಗಳೂರಿನಲ್ಲಿ ಅಂತ ಹೇಳೋ ಅಷ್ಟರ ಮಟ್ಟಿಗೆ ಅಷ್ಟೊಂದು ಭಯಂಕರ ವ್ಯಕ್ತಿತ್ವ ಹೊಂದಿದ್ದಂತಹ ಜಯರಾಜು ತೀರಾ ಮುಗ್ಧ, ತೀರಾ ಅಮಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿರ್ದೇಶಕರು ತಮ್ಮನ್ನು ತಾವು ಇನ್ನೊಂದ್ಸತಿ ಪ್ರಶ್ನೆ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಇನ್ನು ಹೆಡ್ ಬುಷ್ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತಾ ಅಂತ ಹೇಳೋದಾದರೆ, ಮೊದಲನೇ ಅರ್ಧ ಏನಿದೆ ಓಕೆ ಓಕೆ ಅನ್ಸುತ್ತೆ, ನಿಮಗೆ ಆವ್ರೇಜ್ ಫೀಲ್ ಕೊಡುತ್ತೆ, ಓಕೆ ನೋಡ್ಕೊಂಡು ಹೋಗ್ಬೋದು ಅನ್ಸುತ್ತೆ. ಬಟ್ ನಿಮಗೆ ನಿಜವಾಗ್ಲೂ ನೀವು ಕಥೆನಲ್ಲಿ ಚಿತ್ರಕಥೆನಲ್ಲಿ ಇನ್ವಾಲ್ವ್ ಆಗೋದು ಸೆಕೆಂಡ್ ಹಾಫಲ್ಲೇ, ಇಂಟರ್ವಲ್ ಮುಗಿದ ಮೇಲೆ ನಿಮ್ಗೆ ಸಿನಿಮಾ ಆವರಿಸ್ಕೊಳ್ಳುತ್ತೆ, ನಿಮ್ಮನ್ನು ಆ ಪಾತ್ರಗಳು ಜಲ್ಲಾಗ್ತಾ ಹೋಗುತ್ತೆ. ಸೊ ಇಂಟೆನ್ಸಿಫೈ ಅನ್ಸೋದು ತುಂಬಾ ಇಂಟೆನ್ಸಿಫೈ ಅನ್ಸಲ್ಲ, ಒಂದಿಷ್ಟರ ಮಟ್ಟಿಗೆ ಓಕೆನಪ್ಪ ಅಂತ ಅನ್ಸೋದು ಸೆಕೆಂಡ್ ಹಾಫ್ನಲ್ಲಿ ಅಂತ ನನಗನ್ಸುತ್ತೆ. ಹೆಡ್ ಬುಷ್ ಸಿನಿಮಾ ಅಂಡರ್ ವರ್ಲ್ಡ್ ಬ್ಯಾಕ್ ಡ್ರಾಪ್ ಕಥೆಯನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ನೋಡಿಸ್ಕೊಂಡು ಹೋಗುತ್ತೆ, ನೋಡಬಹುದು ಅಂತ ಅನ್ಸುತ್ತೆ ಈ ಸಿನಿಮಾನ. ಇದರ ಪ್ಲಸ್ ಪಾಯಿಂಟ್ ಏನು ಅಂದರೆ ಇದರ ಪಾತ್ರವರ್ಗ ಅಂತ ನನಗನ್ಸುತ್ತೆ.
ಬಟ್ ಏನು ಅಂದ್ರೆ ಇದರಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರುವಂತ ಧನಂಜಯ ಅವರು ಅವರ ನಟನಾ ಸಾಮರ್ಥ್ಯವನ್ನ ಈ ಹಿಂದೆನೇ ಅವರು ಪ್ರೂವ್ ಮಾಡಿದ್ದಾರೆ ಅದು ಡಾಲಿ ಧನಂಜಯ ಆಗಿರಬಹುದು ಪುಷ್ಪ ಸಿನಿಮಾದಲ್ಲಿ ಅವರು ಮಾಡಿದಂತ ಪಾತ್ರ ಇರಬಹುದು ಬೇರೆ ಬೇರೆ ಚಿತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೊನ್ನೆ ಬಂದಂತ ಮಾನ್ಸೂನ್ ರಾಗ ಆಗಿರಬಹುದು ಈ ರೀತಿಯಲ್ಲಿ ಹಲವು ಪಾತ್ರಗಳಲ್ಲಿ ಧನಂಜಯ ಗುರುತಿಸಿಕೊಂಡಿದ್ದಾರೆ ಆದರೆ ಜೈರಾಜ್ ಪಾತ್ರಕ್ಕೂ ಅವರು ಒಂದಿಷ್ಟು ಲಿಮಿಟೇಷನ್ಸ್ ಗಳನ್ನು ಹಾಕೊಂಡ್ರು ಅಂದ್ರೆ ನಿರ್ದೇಶಕ ಶೂನ್ಯ ಏನು ಮಾಡಿದ್ದಾರೆ ಅದೇ ಇತಿಮಿತಿಗಳು ಇಲ್ಲೂ ಕಾಣಿಸುತ್ತೆ ಜೈರಾಜ್ ಪಾತ್ರಕ್ಕೆ ಅಂದ್ರೆ ನೆಗೆಟಿವ್ ರೋಲ್ ಗಳಲ್ಲಿ ಆ ರೋಲ್ ಗಳನ್ನು ನಿಭಾಯಿಸಿನೆ ಡಾಲಿ ಧನಂಜಯ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದು ಆದ್ರೆ ನೆಗೆಟಿವಿಟಿ ನೇ ತುಂಬಿರುವಂತ ಜೈರಾಜ್ ಪಾತ್ರ ಏನಿದೆ ಆ ಪಾತ್ರಕ್ಕೆ ಎಲ್ಲೋ ಒಂದು ಕಡೆ ತುಂಬಾನೇ ಚೆನ್ನಾಗಿ ಅಬ್ಬರಿಸಿಬಿಡಬಹುದಾಗಿತ್ತು ತುಂಬಾನೇ ಚೆನ್ನಾಗಿ ಹೆಸರು ಮಾಡಬಹುದಿತ್ತು ಈ ಪಾತ್ರದ ಮೂಲಕ ಅವರು ಆದ್ರೆ ಎಲ್ಲೋ ಒಂದು ಕಡೆ ತುಂಬಾ ಲಿಮಿಟೇಷನ್ಸ್ ಅಲ್ಲಿ ಆ ಪಾತ್ರನ ನಿಭಾಯಿಸಿದ್ದಾರೆ ಅಂತ ನನಗೆ ಅನಿಸ್ತು ಆದ್ರೆ ಈ ಸಿನಿಮಾದಲ್ಲಿ ಧನಂಜಯಗೆ ಟಗಫರ್ ಅನ್ನೋ ತರದಲ್ಲಿ ಗಂಗನ ಪಾತ್ರ ಇದೆ ಗಂಗನ ಪಾತ್ರ ನಿಭಾಯಿಸಿರುವಂತದ್ದು ಲೂಸ್ ಮದ ಯೋಗಿ ಅವರು ತುಂಬಾ ಗಂಗನಾಗಿ ಅಬ್ಬರಿಸಿಬಿಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದೆ ಕಳೆದ ಒಂದಿಷ್ಟು ವರ್ಷಗಳಿಂದ ಯೋಗಿ ತೆರೆಯಿಂದ ದೂರ ಉಳ್ಕೊಂಡಿದ್ರು ಈಗ ಒಂದು ಬ್ರೇಕ್ ಬೇಕಾಗಿತ್ತು ಅವರಿಗೆ ಆ ಬ್ರೇಕ್ ಈ ಸಿನಿಮಾದ ಮೂಲಕ ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ ಎರಡನೇ ಇನ್ನಿಂಗ್ಸ್ ಗೆ ಒಂದೊಳ್ಳೆ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಒಂದೊಳ್ಳೆ ಪಾತ್ರದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಯೋಗಿ ಅವರು ಅವರಿಗೊಂದು ಅಭಿನಂದನೆ ಅದರ ಜೊತೆಗೆ ಬಾಲು ನಾಗೇಂದ್ರ ಅಂತ ಹೇಳಿ ಸ್ಯಾಮ್ಸನ್ ಅನ್ನುವಂತಹ ಒಂದು ಪಾತ್ರ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ಅವ್ರ ನಟನೆ ಇನ್ನು ಪಾಯಲ್ ರಜಪೂತ್ ಇದ್ದಾರೆ ಈ ಸಿನಿಮಾದಲ್ಲಿ ಶ್ರುತಿ ಹರಿಹರನ್ ಇದ್ದಾರೆ ದೇವರಾಜ್ ಇದ್ದಾರೆ ಪ್ರಕಾಶ್ ಬೆಳವಾಡಿ ಇದ್ದಾರೆ ರಘು ಮುಖರ್ಜಿ ಇದ್ದಾರೆ ಎಲ್ಲರ ನಟನೆಯೂ ತುಂಬಾ ಅದ್ಭುತವಾಗಿದೆ ಅಂದ್ರೆ ಚಿತ್ರಕಥೆಗೆ ತಕ್ಕನಾಗಿ ಎಲ್ಲರೂ ನಟಿಸಿದ್ದಾರೆ ಎಲ್ಲರೂ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳಬಹುದು 70ರ ದಶಕದ ಹಿನ್ನೆಲೆಯಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾಗೆ ಬಾದಲ್ ನಂಜುಂಡಸ್ವಾಮಿ ಅವರ ಆರ್ಟ್ ಡೈರೆಕ್ಷನ್ ಇದೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ 70ರ ದಶಕನ ಬಾದಲ್ ಅವರು ಜೊತೆಗೆ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ ಇದೆ ಈ ಸಿನಿಮಾಗೆ ಒಂದು ಹಾಡೇನೋ ಗುಣಗೋ ಮಟ್ಟಿಗಿದೆ ಅದನ್ನ ಬಿಟ್ಟರೆ ಮಿಕ್ಕಿರೋ ಹಾಡುಗಳೆಲ್ಲನೂ ಅಷ್ಟಕ್ಕಷ್ಟೇ ಬಿಜಿಎಂ ಹೇಳ್ಕೊಳ್ಳೋ ಹಂಗೇನಿಲ್ಲ ಓಕೆ ಓಕೆ ಚಿತ್ರಕಥೆಗೆ ಪೂರಕವಾಗಿದೆ ಅಂತ ನನಗನ್ಸುತ್ತೆ ಸುನೋಜ್ ವೇಲಾಯುಧನ್ ಅವರ ಸಿನಿಮಾಟೋಗ್ರಫಿ ಇದೆ ಈ ಸಿನಿಮಾಗೆ ತುಂಬಾ ಚೆನ್ನಾಗಿ 70ರ ದಶಕವನ್ನ ಸೆರೆ ಹಿಡಿದಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಒಟ್ಟಿನಲ್ಲಿ ಈ ಸಿನಿಮಾನ ನೋಡೋದಾ ಬೇಡವಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಒಂದ್ಸತಿ ನೋಡಬಹುದು ಈ ಸಿನಿಮಾನ ಸಾಧ್ಯ ಆದ್ರೆ ನೋಡಿ ಅಂತ ಹೇಳಬಲ್ಲ ಮುಂದಿನ ವಾರ ಇಂಥದ್ದೇ ಮತ್ತೊಂದು ಸಿನಿ ವಿಮರ್ಶೆ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ